ಹಾಯ್ ಹಲೋ ನಮಸ್ಕಾರ, ನಿಮ್ಮ ಕೃಷಿ ಕನ್ನಡಿಗ ಚಾನಲಿಂದ ಚಂದ್ರಕಾಂತ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ಇನ್ಫಾರ್ಮೇಷನ್ ಬಂದು ಸಿಸ್ಟಮ್ನ ನಾವು ಆನ್ ಮಾಡಿದಾಗ ಸಿ ಪಿ ಯು ಆನ್ ಆಗಿರುತ್ತೆ, ಆದರೆ ಡಿಸ್ಪ್ಲೇ ಮಾತ್ರ ಬರಲ್ಲ. ಈ ರೀತಿ ತುಂಬ ಜನ ಈ ಥರ ಇಶ್ಯೂಸ್ನ ನೀವು ಫೇಸ್ ಮಾಡಿರ್ತೀರಾ. ಇದಕ್ಕೆ ತುಂಬ ಸಿಂಪಲ್ಲಾಗಿ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತಾ ಇದ್ದೀನಿ, ಯಾವ ರೀತಿ ಅದನ್ನು ನೀವು ಸಾಲ್ವ್ ಮಾಡ್ಕೊಳ್ಳೋದು ಅನ್ನೋಂಥದ್ದನ್ನು ಸಿಂಪಲ್ ಸ್ಟೆಪ್ಸ್ನ ನೀವು ಫಾಲೋ ಮಾಡೋ ಮುಖಾಂತರ ಈ ಆಗಿರುವಂಥ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೋಬೋದು. ಬನ್ನಿ, ಯಾವ ರೀತಿ ನಾನು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಂಡೆ ಅನ್ನೋಂಥದ್ದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಫಸ್ಟ್ ಈಗ ಏನು ನೀವು ಕನೆಕ್ಟ್ ಮಾಡಿರೋಂಥ ಸಿ ಪಿ ಯುನ ಎಲ್ಲ ವೈರ್ನ ಓಪನ್ ಮಾಡಿ ಆ ಸಿ ಪಿ ಯುನ ಸಪ್ರೇಟ್ ಮಾಡಿಕೊಂಡು ಸಿ ಪಿ ಯುನ ಓಪನ್ ಮಾಡಬೇಕಾಗುತ್ತೆ. ಸೇಮ್ ಏನು ಸ್ಕ್ರೂಸ್ ಎಲ್ಲ ಇರುತ್ತೆ, ಅದೆಲ್ಲ ರಿಮೂವ್ ಮಾಡಿ ಫಿಟ್ಟಿಂಗ್ಸ್ನ ನೀವು ಸಿ ಪಿ ಯುನ ಓಪನ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಸಿ ಪಿ ಯುನ ನಾವು ಓಪನ್ ಮಾಡ್ಕೋಬೇಕಾಗುತ್ತೆ. ಸಿ ಪಿ ಯು ಓಪನ್ ಮಾಡಿದಾಗ ಜಸ್ಟ್ ನಿಮಗೆ ಈ ರೀತಿ ಇರುತ್ತೆ. ಒಳಗೆ ಒಂದು ಸ್ವಲ್ಪ ಧೂಳೆಲ್ಲ ಕೂತಿದ್ರೆ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ. ನಿಮಗೆ ಯಾವ ರೀತಿ ಅದನ್ನು ಸೆಟಪ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಈಗ ನಾನು ಸಿ ಪಿ ಯು ಓಪನ್ ಮಾಡಿದೆ. ಓಪನ್ ಮಾಡಿದ ನಂತರ ನನಗೆ ಈ ಥರ ಇದೆ. ನೋಡಿ, ಇಲ್ಲಿ ನಿಮಗೆ ಒಂದು ಆಪ್ಷನ್ ಇದೆ, ಶೆಲ್ ಬರುತ್ತೆ. ಅದರೊಳಗಡೆ ಒಂದು ಪುಟಾಣಿದು ಫ್ಲ್ಯಾಟ್ ಶೆಲ್ ಹಾಕಿರ್ತಾರೆ, ಆ ಶೆಲ್ನ ನೀವು ಒಂದ್ಸತಿ ರಿಮೂವ್ ಮಾಡಬೇಕು. ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ನೋಡಿ, ಅಲ್ಲಿ ಶೆಲ್ ಇದೆ, ಕಾಣ್ತಾ ಇದೆಯಾ ಈ ಶೆಲ್? ನೋಡಿ, ಓಪನ್ ಮಾಡ್ತೀನಿ. ಹೌದು, ಈ ಶೆಲ್ ಇದೆ ನೋಡಿ. ಈ ರೀತಿ ಶೆಲ್ಲು ಸಿ ಪಿ ಯುಲಿ ಬೋರ್ಡ್ ಜೊತೆ ಇನ್ಬಿಲ್ಟ್ ಆಗಿರುತ್ತೆ. ಈ ಶೆಲ್ನ ನೀವೇನು ಮಾಡಬೇಕು ಅಂದರೆ ಒಂದ್ಸತಿ ರಿಮೂವ್ ಮಾಡಿ ತಿರ್ಗಾ ಆ ಶೆಲ್ನ ಹಾಕಬೇಕಾಗತ್ತೆ. ನಂತರ ನಿಮಗೆ ರ್ಯಾಮ್ ಇರುತ್ತೆ. ನೋಡಿ, ಇಲ್ಲಿ ರ್ಯಾಮ್ ಇದೆ. ಈ ರ್ಯಾಮ್ನ ಈಗ ನಾನು ತೆಗ್ದಿದ್ದೀನಿ. ರ್ಯಾಮ್ನ ತೆಗ್ದು ರ್ಯಾಮ್ ಬಂದು ಒಂದ್ಸತಿ ಕ್ಲೀನಾಗಿ ರಬ್ ಮಾಡಬೇಕಾಗತ್ತೆ. ನಿಮ್ಮ ಹತ್ರ ಇರುವಂಥ ಯಾವ್ದಾರ ರಬ್ಬರ್ ಇದ್ದರೆ ರಬ್ಬರ್ನ ಯೂಸ್ ಮಾಡಿ. ರಬ್ಬರ್ ಏನೂ ಇಲ್ಲ ಅಂದರೆ ಒಂದು ಒಣಗಿರೋ ಬಟ್ಟೆಯಲ್ಲಿ ಜಸ್ಟ್ ಅದನ್ನು ನೀವು ಆ ಮುಂದೆ ಇರುವಂಥ ಕಾಪರ್ನ ರಬ್ ಮಾಡಿದ್ರೆ ಸಾಕು. ಒಣಗಿರುವಂಥ ಡ್ರೈ ಆಗಿರೋಂಥ ಬಟ್ಟೆಯಲ್ಲಿ ನೀವು ಈ ಥರ ರಬ್ ಮಾಡಿ ನಂತರ ತಿರ್ಗ ಅದನ್ನು ಕ್ಲೀನ್ ಮಾಡಿ ಅದನ್ನು ನೀವು ತಿರ್ಗ ಪ್ಲೇಸ್ ಮಾಡಿ ನೀವು ರ್ಯಾಮ್ನ. ಎಲ್ಲ ಮಾಡಿ ಆ ರ್ಯಾಮ್ನ ಪ್ಲೇಸ್ ಮಾಡಿದ ನಂತರ ಈಗ ಕಂಪ್ಲೀಟಾಗಿ ಕರೆಕ್ಟಾಗಿ ಫಿಟ್ ಆಗಿದೆ. ಈಗ ಹೌದು, ಈಗ ಫಿಟ್ ಆಯಿತು, ಶೆಲ್ ಕೂಡ ಫಿಟ್ ಆಗಿದೆ. ಈಗ ಕನೆಕ್ಟ್ ಮಾಡೋಣ. ಅಲ್ಲಿ ತನಕ ಯಾರು ನಮ್ಮ ಚಾನಲ್ ನೋಡ್ತಾ ಇರೋರು ಫಸ್ಟ್ ಟೈಮ್ ನೋಡ್ತಾ ಇರೋರು ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ತೀನಿ. ನೀವು ಆ ಥರ ಮಾಡಿದ್ರೆ ನಮಗೆ ಇನ್ನು ಫ್ಯೂಚರ್ ನಾನು ವೀಡಿಯೋ ಮಾಡೋಕ್ಕೆ ನನಗೆ ಇನ್ನಷ್ಟು ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತೀನಿ. ನೋಡಿ, ಈಗ ನಾನು ಸಿ ಪಿನ ಕಂಪ್ಲೀಟ್ಲಿ ಕನೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಸಿ ಪಿನ ನಾನು ಕನೆಕ್ಟ್ ಮಾಡಿದೆ, ಸಿ ಪಿ ಆನ್ ಮಾಡ್ತಾ ಇದ್ದೀನಿ. ಎಸ್, ಸಿ ಪಿ ಯು ಆನ್ ಮಾಡಿದೆ, ಬಟ್ ಯಾವುದೇ ರೀತಿ ಡಿಸ್ಪ್ಲೇಯಲ್ಲಿ ಬರಲಿಲ್ಲ. ಆಗ ಇನ್ನೊಂದು ಆಪ್ಷನ್ ಇದೆ. ಇನ್ನೊಂದು ಆಪ್ಷನ್ ಏನು ಅಂತ ತೋರಿಸ್ತೀನಿ. ಈ ಶೆಲ್ ಇದೆಯಲ್ಲ, ಈ ಶೆಲ್ನ ನೀವು ಒಂದು ಸಲ ರಿಮೂವ್ ಮಾಡಬೇಕು. ರಿಮೂವ್ ಮಾಡಿ ತೋರಿಸ್ತೀನಿ ನೋಡಿ. ತಿರ್ಗಾ ಆ ಶೆಲ್ನ ನಾನು ಏನು ಮಾಡ್ತಾಯಿದ್ದೀನಿ, ರಿಮೂವ್ ಮಾಡ್ತಾಯಿದ್ದೀನಿ. ಒಂದ್ಸತಿ ಎಲ್ಲ ರಿಮೂವ್ ಮಾಡಿ ಒರೆಸಿ ನೀಟಾಗಿ ಹಾಕಿದ್ದೀರಾ, ಆದರೂ ಅದು ಬರಲಿಲ್ಲ. ಆ ಬರಲಿಲ್ಲ ಅಂದಾಗ ತಿರ್ಗಾ ಬರೀ ಶೆಲ್ನ ಮಾತ್ರ ನೀವು ರಿಮೂವ್ ಮಾಡಿ, ಸೇಮ್ ಆಗಲೇ ಯಾವ ರೀತಿ ರಿಮೂವ್ ಮಾಡಿದ್ವಿ ಅದೇ ರೀತಿಯೇ ಶೆಲ್ನ ರಿಮೂವ್ ಮಾಡಿಕೊಂಡು ನೋಡಿ. ಆ ಶೆಲ್ನ ನೀವು ರಿಮೂವ್ ಮಾಡಿ ಆಮೇಲೆ ಸ್ವಿಚ್ ಆನ್ ಮಾಡಿ. ಶೆಲ್ನ ನಾನು ರಿಮೂವ್ ಮಾಡಿದ್ದೀನಿ. ಈಗ ರಿಮೂವ್ ಮಾಡಿ ನಾನು ಸ್ವಿಚ್ ಆನ್ ಮಾಡ್ತಾಯಿದ್ದೀನಿ. ನೋಡಿ, ರಿಮೂವ್ ಮಾಡಿ ಸ್ವಿಚ್ ಆನ್ ಮಾಡಿದೆ. ಇಲ್ಲಿ ಸಿ ಪಿ ಯು ಸ್ವಿಚ್ ಆನ್ ಆಯಿತು.
ಹಾಗೆ ನೀವು ಈಗ ಡೆಸ್ಕ್ಟಾಪ್ ನೋಡ್ಬೋದು, ಡೆಸ್ಕ್ಟಾಪ್ ಕೂಡ ಸ್ವಿಚ್ ಆನ್ ಆಯಿತು. ಎಸ್ ನೋಡಿದ್ರಲ್ಲ, ತುಂಬಾ ಸಿಂಪಲ್ ಸ್ಟೆಪ್ಸು. ಈ ಸ್ಟೆಪ್ಸ್ನ ಫಾಲೋ ಮಾಡಿ ನಿಮ್ಮ ಆಗಿರುವಂಥ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದು. ಬಟ್ ಈಗ ಶೆಲ್ನ ವಾಪಸ್ ನಾನು ರಿಟರ್ನ್ ಪ್ಲೇಸ್ ಮಾಡಿಬಿಟ್ಟು ಅದನ್ನು ನಾರ್ಮಲ್ ಫಿಕ್ಸ್ ಮಾಡಿ ಇಟ್ಟಿದ್ದೀನಿ. ಬೇರೆ ಯಾವುದೇ ರೀತಿ ಇನ್ ಫ್ಯೂಚರ್ ಏನೂ ಪ್ರಾಬ್ಲಮ್ ಆಗಲ್ಲ. ತಿರ್ಗಾ ಇದೇ ಥರ ಪ್ರಾಬ್ಲಮ್ ಆಯಿತು ಅಂದರೆ ಸೇಮ್ ಸ್ಟೆಪ್ಸ್ನ ಫಾಲೋ ಮಾಡಿ ನಿಮಗಾಗಿರುವಂಥ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದು, ಸಿಸ್ಟಮ್ನಲ್ಲಿರುವಂಥ ಪ್ರಾಬ್ಲಮ್ಸ್ನ. ಇದುವರೆಗೂ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಇನ್ನೂ ನಮ್ಮ ಚಾನಲ್ನ ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡೋ ಮುಖಾಂತರ ಇನ್ ಫ್ಯೂಚರ್ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್. ಇನ್ನೊಂದು ಒಳ್ಳೆ ವೀಡಿಯೋ ಮುಖಾಂತರ ಬರ್ತೀನಿ ಇನ್ ಫ್ಯೂಚರ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮರಿಬೇಡಿ. ಥ್ಯಾಂಕ್ ಯು, ಬಾಯ್ ಬಾಯ್.